ನೋಡಿ ಎಂತ ಅದ್ಭುತವಾದಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಸೆಲ್ಫಿ ವಿಡಿಯೋ ಮಾಡಿದ್ದೀನಿ. ನನ್ಗೆ ಈಜು ಬರ್ತದೆ ಅಂತ ತೊಂದರೆ ಇಲ್ಲ, ಇಂಥಾದ್ರೂ ಬಿದ್ದರು ನಾನು ಈಜ್ತೀನಿ. ಇದು ಹೊಗೇನಕಲ್ ಫಾಲ್. ಇದು ನಿಮ್ಗೆ ಏನಾದರೂ ಹೊಗೇನಕಲ್ ಫಾಲ್ ಕಾಣಿಸ್ತದ ನೋಡಿ, ಎಲ್ಲಾದರೂ ಒಂದು ಕಡೆ ಒಂದು ಭಾಗದಲ್ಲಿ ನಿಮ್ಗೇನಾದರೂ ಹೊಗೇನಕಲ್ ಫಾಲ್ ಕಾಣಿಸ್ತದ, ಯಾವ ಕಡೆಗಾದರೂ ಬನ್ನಿ ನೋಡಿ. ಆ ನಡುಗಡ್ಡೆ ಮೇಲೆ ನಾವೇನಾರು ಆ ಕಡೆ ಹೋದಾಗ ಒಬ್ಬ ಮನುಷ್ಯ ಇರ್ತಿದ್ದ ನೋಡಿ. ಆ ಮನೆಯಲ್ಲಿ ಆ ಕಡೆ ಸೈಡ್ ಇದೆ, ಅವ್ರ ಈ ಕಡೆ ಬರೋಕ್ಕಾಗೋದಿಲ್ಲ ನೋಡಿ. ಸಂಪೂರ್ಣವಾಗಿ ಹೊಗೇನಕಲ್ ಫಾಲ್ ಫಾಲ್ಸು ಪೂರ್ಣವಾಗಿ ಇದು ನದಿಯಾಗ್ಬಿಟ್ಟಿದೆ. ಫಾಲು ಇಲ್ಲ, ಕಮರಿನೂ ಇಲ್ಲ, ಕಲ್ಲು ಇಲ್ಲ, ಏನೂ ಇಲ್ಲ. ಎಲ್ಲ ಗೋವಿಂದ, ಎಲ್ಲ ಕಾವೇರಿಮಯ ಆಗ್ಬಿಟ್ಟಿದೆ. ಆದರೆ ಇಲ್ಲಿ ಇಲ್ಲಿ ಹಲೋ ಇಲ್ಲಿ ನೋಡಿ, ಇದು ನೋಡಿ, ಇದು ನಿಮ್ಗೆ ಹಂಗೆ ತಿರುಗಿಸ್ತೀನಿ ನೋಡಿ. ಇದು ರಾಜ್ಯಕ್ಕಾಯ್ತದೆ, ಕರೆಂಟ್ ಸಿಗ್ತಿದ್ರ ಇದನ್ನು ನೆನೆಸ್ಕೋತಾರೆ ನಿಮ್ಮನ್ನು. ರಾಜಕೀಯ ಮಾಡಿಕೊಂಡು ಓಟ್ಗೋಸ್ಕರ ಮಗಳ ಬದುಕಿ ಹೊಡೆದಾಡ್ಕೊಂಡು ಸಾಯ್ಬಿಡಿ ಕಳ್ಮುಂಡೆ ಮಕ್ಕಳ. ಇದನ್ನು ಭಾಳ ಬೇಗ ಈ ದೇಶದಲ್ಲಿ ಎಲ್ಲ ನೋಡಿ ಇದನ್ನು ತಿಳ್ಕೊಂಡು ಇದ್ಕೊಂಡು ಡ್ಯಾಮ್ ಕಟ್ಸ್ತಕ್ಕಂಥದ್ದು ಮಾಡಿ ಇದೆಲ್ಲ ವೇಸ್ಟಾಗಿ ಹರ್ಕೊಂಡು ಹೋಗ್ಬಿಡ್ತಾ ಇದೆ ನೋಡಿ. ನಮಗೆ ರಾಜಕೀಯ ಬೇಡ, ರಾಜಕೀಯ ನೀವು ಮಾಡ್ಕೊಳ್ಳಿ, ಪದವಿಗಳು ಮಾಡ್ಕೊಳ್ಳಿ, ಮುಖ್ಯಮಂತ್ರಿ ಯಾರಾಗೇ ನೀವು ಬಂದಾಗ ಏನಾದರೂ ಹಾಕ್ಕೊಳ್ಳಿ. ಈ ಡ್ಯಾಮ್ ಒಂದು ಕಟ್ಟಿ ಮುಂದಿನ ವರ್ಷಗಳಿಗೆ ತಲೆಮಾರುಗಳಿಗೆ ಈ ನೀರಿನ ಉಗ್ರಾಣ ಮಾಡಿ ನಲ್ಲಿ ಬರ್ತಾ ಇದ್ದೀನಲ್ಲ ಅಲ್ಲಿಂದ ಬಂದಿದ್ದು ನೋಡಿ. ಪ್ರಾರಂಭ ಆಗೋದೆ ಫಾಲ್ಸು ಅಲ್ಲಿಂದ, ನಾನೇನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿಂದ. ಇದೆಲ್ಲ ಒಳಗಡೆ ಕಣಿವೆ ಕಂಪ್ಲೀಟು, ಅದರೊಳಗಡೆ ಹೋಗ್ತದೆ ನೀರು. ಅಲ್ಲಿ ಅಲ್ಲೇ ಫಾಲ್ಸ್ ಬಿಡ್ತಾ ಇರೋ, ಸೇರ್ಕೊಂಡು ಹೋಗ್ತಾ ಇರೋದೆಲ್ಲ ದೊಡ್ಡ ಕಮರೆ ಕಟ್ಟಬೇಕು. ಏನು ಇಲ್ಲಿ ಬಂದಿದ್ದೆಯಲ್ಲ ನೀನು, ಯಾಕೆ ಅಲ್ಲಿ ಅಲ್ಲಿ ಬಿದ್ದವನು ಇಲ್ಲೇ ಇದ್ದಿದ್ಯಾ ನೀನು? ಯಾಕೆ ಇಲ್ಲಿ ಏನ್ ಮಾಡ್ತಾ ನಿಂತಿದ್ಯಾ ನೀನು? ಓ ಇನ್ನು ನೀರ್ ಕಾಯ್.